ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ನೋವು ಮಾಡಬಾರದು ಇನ್ನೊಂದು ಮುಖ್ಯವಾಗಿ ಬೇಡುವ ಕೈ ಆಗಬಾರದು ಯಾರಿಗರೆ ಚಾ ಕುಡಿಸು ನಡಿ ದಾರು ಕುಡಿಸು ನಡಿ ಇನ್ನೊಂದು ಮಾಡಿ ನಡಿ ರೊಕ್ಕ ಕೊಡು ಅಂತ ಬಿಕ್ಕಿ ಬೇಡ ಕೈ ನಮ್ದು ಆಗಬಾರದು ಯಾವತ್ತು ನೀಡ ಕೈ ಆಗ್ಬೇಕು ಅನ್ನಂತ ಬಸವಣ್ಣವ್ರ ಮಾತು ನಾವು ನೆನ್ಪಿಟ್ಕೊಳ್ಬೇಕು ಇದು ಬಿಟ್ಬಿಡ್ರಿ ಇವತ್ತೆ ಯಾರಿಗರೆ ಇದು ಹಾಕೋದು ಏನಂತಾರ ನಿಮಗ್ ತಿಳಿದಿರಬಹುದು ಅದು ಬಿಟ್ಬಿಡ್ರಿ ಇವತ್ತೆ ನೀವು ಸ್ವಚ್ಛಂದ ನೀವು ಎದಕ್ ಬದುಕ್ಲತ್ರಿ ನಿಮ್ದೊಂದು ಮಾನವ ಜನ್ಮ ಏನು ನಿದರ್ಶನ ಆಗ್ಬೇಕು ಹಿಂಗ್ ಬದುಕಿರಪ್ಪ ಇವ್ರಿಗೆ ಅಂತ ಬರೇ ಬೇರೆಯವ್ರು ಇದ್ರ ಅಲ್ಲಿ ಬದುಕಿದ್ರೆ ನಿಮ್ ಜೀವನ ಹೆಂಗ ಅಂತನ ಅಂದ್ರೆ ಯಾರು ನೋಯಿಸ್ಕೋಬೇಡ್ರಿ ಮನ್ಸ ಜಸ್ಟ್ ಜನರಲ್ ಆಗಿ ಹೇಳತ್ತೀನಿ ಬೇಡುವ ಕೈ ನಿಮ್ದಾಗಬಾರ್ದು ನೀಡುವ ಕೈ ಆಗ್ಬೇಕು ಯಾಕಂದ್ರ ಬಸವಣ್ಣ ಅವರ ನೆಲದಲ್ಲಿ ನಾವು ಜನಿಸಿದೀವಿ ಬಸವಣ್ಣ ಅವರು ಅವ್ರ ಜನ್ಮ ಭೂಮಿ ಬಿಟ್ಟು ನಮ್ ಕರ್ಮ ಭೂಮಿ ನಮ್ಮ ಭೂಮಿ ಮಾಡ್ಕೊಂಡ್ರ ಅಂದ್ರ ಅವ್ರದ್ದೇನಾದ್ರೂ ನಾವು ಇಡ್ಬೇಕು ಈಗಿನ ಹುಡುಗರು ಏನೇನೋ ಕವನಗಳು ಹೊಸ ಹೊಸ ಕವನಗಳು ಬರೀತೀರಿ ಲಂಗ ಎತ್ತೋದಂತ ಏನಂತ ಏನ ಅವೆಲ್ಲ ಕಲಿಬಾರ್ದು ಕಲಿಸಬಾರ್ದು ಹೊಸದಾಗಿ ನಿಮ್ಮ ಒಂದೇನದ ಹೊಸದಾಗಿ ನಿಮ್ಮ ಜ್ಞಾನ ಬೆಳೀಲಿಲ್ಲ ಅಂದ್ರೆ ಏನೋ ಹಳೇದಾದಂತ ನಮ್ಮ ಸಾಕಷ್ಟು ಜ್ಞಾನ ಭಂಡಾರ ಇದೆ ಅದನ್ನ ಕೆದಕ್ಕಿ ತೆಗೆದು ತಿಳ್ಕೊಳ್ಳಿ ಸಾಕು ಅನುಭವ ಪಡೆದುಕೊಳ್ಳಿ ಮತ್ತಿನ್ನೊಂದು ಮಾತು ಮುಖ್ಯವಾಗಿ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕುತ್ಕೊಳ್ಬೇಡ್ರಿ ಒಳ್ಳೆ ಕೆಲ್ಸಕ್ಕ ಯಾವತ್ತೋ ತಡ ಮಾಡಬಾರ್ದು ಯಾಕಂದ್ರ ನಮ್ಮ ಹನುಮಂತ ಮಾಮವ್ರು ಹೇಳಿದ್ರು ಬೆಳಗ್ಗೆ ಹಲಗಲಿ ಬೇಡ್ರು ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟ ಉಗಮ ಆಗಿದ್ದೆ ಅಲ್ಲಿಂದ ಅಂದ್ರ ಯಾವತ್ತು ಒಳ್ಳೆ ಕೆಲ್ಸಕ್ಕ ನಾವು ತಡ ಮಾಡಬಾರ್ದು ಅವರು ಅವತ್ತು ಚಾಲು ಮಾಡ್ದು ಅಂತೇಳಿ ಇವತ್ತು ಸ್ವತಂತ್ರ ಸಿಗ್ಲಿಕ್ಕೆ 1947ರಲ್ಲಿ ನಮ್ಗ ಸ್ವತಂತ್ರ ಸಿಕ್ತು ಇಲ್ಲ ಅಂದ್ರ ಇಲ್ಲಿ ತನಕನೂ ನಾವು ಸಿಕ್ತಿರ್ಲಿಲ್ಲ ಯಾವುದೇ ಒಳ್ಳೆ ವಿಷಯ ಚಾಲು ಆಯ್ತಪ್ಪ ಅಂದ್ರ ಒಂದ್ ಹಂತಕ್ಕೆ ಬಂದು ಅದು ಯಶಸ್ವಿಯಾಗಿ ಗೆಲ್ಲುತ್ತೆ ಅಥವಾ ಏನೋ ಒಂದು ಒಳ್ಳೆತನ ಕಾಡುತ್ತೆ ಅನ್ನುವಂಥದ್ದು ಸೊ ಬಹಳ ಅಷ್ಟು ಮಾತಾಡ್ಲಿಕ್ಕೆ ಈಗ ಆಗೋದಿಲ್ಲ ಯಾಕಂದ್ರ ಆಲ್ರೆಡಿ ತುಂಬಾ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗ ಊಟಕ್ಕ ಸಮಯ ಆಗಿದೆ ಎಲ್ಲರೂ ಊಟ ಮಾಡಿ ದಯವಿಟ್ಟು ಸ್ವತಂತ್ರ ದಿವಸದ ಒಂದು ಮಹಿಮೆಯನ್ನ ಅರ್ಥಕೊಳ್ಳಿ ಚೆನ್ನಾಗಿ ಬಾಳಿ ಬದುಕಿ ಧನ್ಯವಾದಗಳು.